ಅಲ್ಲಿ ಬರೀ ಹಿಂದೂಗಳಿದ್ದವರು ಈಗೆಲ್ಲ ಕ್ರಿಶ್ಚಿಯನ್ಮಯ ಆಗಿದೆ ಹಳ್ಳಿಲಿ ಒಂದು ಗಾದೆ ಹೇಳ್ತಾರೆ ಆ ಕೆಟ್ಟ ಗಾದೆ ಹೇಳಲ್ಲ ಯಾರದ್ನೋ ಯಾರೋ ದಾನ ಮಾಡಿದ್ನಂತೆ ಆ ಎಲಿಫೆಂಟ್ ಪ್ರಶ್ನೆ ಕೇಳುವಂಗಿದೆ ಇಷ್ಟೊತ್ತಿಗೆ ಎತ್ಕೊಂಡು ಬಂದು ಮುಂದಗಡೆ ನಿಂತಿರೋದು ಅದೇ ಅದು ನಂದು ಜಾಗ ಕಳ್ಳ ನೀನು ಯಾರಲ್ಲ ಯಾವ ಕೊಡೋಕ್ಕೆ ಜಾಗನ ನಿಮಗೆ ಕರ್ಮ ಕಟ್ಟುತ್ತೆ ನೆನ್ಪಿಟ್ಕೋ ನೀನು ಶಿವಕುಮಾರ್ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಆನಂತರ ಶಿವಕುಮಾರ ಹುಟ್ಟಿರೋದು ಅಲ್ಲಿಂದಲೂ ಸಹ ನಾನು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಆಗಿದ್ದುದರಿಂದಲೂ ಅಲ್ಲೆಲ್ಲ ಓಡಾಡಿದ್ದೀನಿ ನಮ್ಮ ಊರು ಹೂಕುಂದ ಈ ಅಪ್ಪನ ಅಕ್ಕ ನಮ್ಮೂರನೂರು ಡಿ ಕೆ ಶಿವಕುಮಾರ್ ಅಕ್ಕ ಇವನು ಬಾಲ್ಯಾವಸ್ಥೆಯಲ್ಲಿದ್ದಾಗ ನಮ್ಮೂರಲ್ಲಿ ಆಟ ಆಡಿದ್ದಾನೆ ಆವಾಗಿಂದಲೂ ನೋಡಿದ್ದೀವಿ ಆಗೆಲ್ಲವೂ ಎಲ್ಲವೂ ಅಲ್ಲಿ ಪರ ಮಾಡಿ ಊಟ ಮಾಡ್ಕೊಬರೋರು ದೇವ್ರ ಮಾಡಿ ಯಾಕ ಈಗ ಇವನು ಮಾಡಿಕೊಟ್ಟಿದ್ದೇನಲ್ಲ ಕೇಂದ್ರ ಅದು ಒಂದು ಎರಡನೇದು ಆಗಿದ್ದದೆಲ್ಲ ಹಿಂದುಗಳಿವೆ ಆರು ಬಲೆಯಲ್ಲಿಲ್ಲೋ ಬೆರಳಿಕೆಯಷ್ಟು ಕ್ರಿಶ್ಚಿಯನ್ ಇದ್ದರು ಈಗ ನೋಡಿದ್ರೆ ಇಡೀ ಆರು ಬಲೆಯಲ್ಲಿ ಒಬ್ಬರೂ ಹಿಂದೂಗಳಿಲ್ಲ ಕ್ರಿಶ್ಚಿಯನ್ ಸಮುದಾಯವನ್ನು ಹೊಂದಾಣಿಕೆ ಮಾಡಿಕೊಂಡು ಒಂದು ಓಟು ಹತ್ತಗಿತ್ತ ಹೋಗ್ತಾ ಇದ್ದಂಗೆ ಕೂಡ ಹಾಕೋಬೇಕು ಆ ಲೆಕ್ಕಾಚಾರ ಪ್ಲಸ್ಸು ಮೈನಸ್ಸು ಲೆಕ್ಕಾಚಾರ ಮ್ಯಾಥಮೆಟಿಕ್ಸ್ ಯಾರಿಗೂ ಚರ್ಚ ಯಾವುದು ಕ್ರಿಶ್ಚಿಯನ್ ಆಗಿದ್ರು ಇಲ್ಲ ಅದು ಭಾಳ ದಿನಗಳ ಹಿಂದೆನೇ ಆಗಿತ್ತು ಆಗಿದ್ದು ಅಲ್ಲ ಅಲ್ಲಿಗೆ ಜನ ಇಲ್ಲ ಅಲ್ಲಿರೋರಲ್ಲೇ ಅವ್ರು ಆ ಕಡೆ ಇವರು ಈ ಕಡೆ ಅಂತವ್ರೆ ಹೌದು ಎಲ್ಲ ಮತಾಂತರ ಆಗಿರೋದು ಅಲ್ಲಿಂದ ನೀವು ದೊಡ್ಡಾಲಳ್ಳಿಯಿಂದ ಮುಂದಕ್ಕೆ ಸ್ವಲ್ಪ ದೂರ ಹೋದರೆ ಹೆಗ್ನೂರು ಅಂತ ಸಿಗುತ್ತೆ ಸಂಗಮ ರಸ್ತೆಯಲ್ಲಿ ಅಲ್ಲಿ ಬಲಗಡೆ ಒಂದು ಏರಿಯಾ ಇದೆ ಅಲ್ಲಿ ಬರೀ ಹಿಂದೂಗಳಿದ್ದವರು ಈಗೆಲ್ಲ ಕ್ರಿಶ್ಚಿಯನ್ಮಯ ಆಗಿದೆ ಹಿಂದುಳಿದ ವರ್ಗದವರು ಇದ್ದರು ಒಕ್ಕಲಿಗರು ಇದ್ದರು ಎಲ್ಲ ಸಮುದಾಯ ಇದ್ದರು ಮೆಜಾರಿಟಿ ಯಾರು ಹಿಂದುಳಿದವರು ಇದ್ದರು ಅಲ್ಲಿ ಹಿಂದುಳಿದವರು ಅಂದರೆ ದಲಿತರು ಅಲ್ಲಿದ್ದವ್ರನ್ನೆಲ್ಲ ಮತಾಂತರ ಮಾಡಿ ಇವತ್ತು ಅದನ್ನೇ ಒಂದು ವರ್ಗ ಮಾಡಿಬಿಟ್ಟಿದ್ದಾರೆ ನೀವೇನು ತಪ್ಕೊಳ್ಳೋದಕ್ಕೆ ಹೋದ್ರೂ ಅವ್ರು ಬರಲ್ರು ಇಲ್ಲರಿ ನಾವು ಹಿಂದೂಗಳಲ್ಲ ನಾವು ಕ್ರಿಶ್ಚಿಯನ್ರು ನಾವು ಬೇರೆ ಸಾಧ್ಯ ಯಾಕೆಂದರೆ ಅವರು ಬಡತನವನ್ನೇ ಮೂಲವಾಗಿ ಉಡಿಸ್ಕೊಂಡ್ರು ಉಪಯೋಗಿಸ್ಕೊಂಡ್ರು ಹಿಂದೂಗಳಲ್ಲಿ ಏನಿದೆ ಅಂದರೆ ಎಲ್ಲರೂ ಒಂದೇ ಈ ಈ ಹಿಂದೂ ಇದು ಇದಾರಲ್ಲ ಹಿಂದೂಗಳು ಇವರು ಬಹುಸಂಖ್ಯಾತರು ಈ ಬಹುಸಂಖ್ಯಾತರಿಗೆ ಅಲ್ಪಸಂಖ್ಯಾತರು ಒಡೆತ ಯಾವಾಗ ಬೀಳುತ್ತೆ ಯಾವಾಗ ಬಿಸಿ ತಗಲುತ್ತೆ ಅಂದರೆ ಈ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಾದಾಗ ಶಿವಕುಮಾರ್ನಂಥ ರಾಜಕಾರಣಿಗಳು ತಮ್ಮ ಏನೋ ರಾಜಕೀಯ ಪ್ರಭಾವದಿಂದ ಅವ್ರಿಗೆ ಸವಲತ್ತುಗಳನ್ನು ಕೊಟ್ಟು ಅವ ಮತಾಂತರ ಮಾಡುವ ಮೂಲಕ ಅವ್ರು ಅಲ್ಪಸಂಖ್ಯೆ ಬಹುಸಂಖ್ಯಾತರಾದಾಗ ಯಾಕೆಂದರೆ ನನ್ನ ಮನೆ ಹೆಣ್ಮಕ್ಳನ್ನ ಹೊತ್ಕೊಂಡು ಹೋದಾಗಲೇ ಆ ನೋವು ನನಗೆ ಗೊತ್ತಾಗೋದು ಆದರೆ ನಿಮ್ಮ ಮಕ್ಕಳನ್ನ ನಿಮ್ಮ ಮನೆ ಹೆಣ್ಮಕ್ಳನ್ನ ಯಾರು ಹೊತ್ಕೊಂಡು ಹೋದ್ರೆ ನಮಗೆ ನೋವು ತಟ್ಟಲ್ಲ ಯಾಕೆ ನಾ ಅವನ ಮನೆ ತಾನೇ ಇದು ಬಹುಸಂಖ್ಯಾತರ ಮುಖ್ಯ ನ್ಯೂನತೆ ಇರೋದು ಇವನು ಅಷ್ಟು ಸುಲಭವಾದವನು ಅಂತ ಅನ್ನಬೇಡಿ ಎಂಟುನೂರು ಕೋಟಿ ಒಂದು ಎರಡು ಕೋಟಿ ಅಲ್ಲ ಹಾಗಾಗಿ ನೀನು ಕೆಲಸ ಮಾಡಪ್ಪ ಅವ್ರಿಗೆ ಯಾಕೆ ಕೊಟ್ಟಿಯಪ್ಪ ಬಹುಸಂಖ್ಯಾತರು ಹಿಂದೂಗಳಿದ್ದೀವಲ್ಲ ಆ ಹಿಂದೂಗಳಿಗೆ ಏನಾರ ಕೊಡು ಎಲ್ಲೋ ಹನುಮಂತ ದೇವಸ್ಥಾನ ಕಟ್ಟಿಸ್ಬಿಟ್ಟಿದ್ದಾನಂತೆ ಎಲ್ಲೋ ರಾಮದೇವ್ರ ದೇವಸ್ಥಾನ ಕಟ್ಬಿಟ್ಟವ್ರೆ ನೀನು ಆಡಿ ಬೆಳೆದ ಊರು ಉಕ್ಕೊಂಡ ರಾಮ ಮಂದಿರ ಕಟ್ಸ್ಕೊಡು ಬಸವೇಶ್ವರ ದೇವಸ್ಥಾನ ಕಟ್ಸಿದ್ದಾರೆ ಎಷ್ಟು ಕೊಟ್ಟಿದ್ದೀಯ ನೀನು ಹನುಮಂತರಾಯನ ದೇವಸ್ಥಾನ ಇನ್ನೂ ಮುರಿದು ಬಿದ್ದದಲ್ಲ ಸರ್ ಮಾಡಿಸೋ ನಾನೆಲ್ಲ ಕಟ್ಸ್ಕೊಟ್ಬಿಟ್ಟಿದ್ದೀನಿ ಅಂತ ಯಾವ್ಯಾವ ಊರು ಕಟ್ಸ್ಕೊಟ್ಟಿದ್ಯಾ ಹಂಗಾರೆ ರಿಪೇರಿ ಮಾಡೋ ಯಾವ ಇಲ್ವಾ ರೀ ಬಹುಸಂಖ್ಯಾ ಆದರೂ ನಮ್ಮ ಮನಸ್ಸು ಕರಗ್ತದೆ ಒಂದು ಸಾರಿ ಮನಸ್ಸು ಗಟ್ಟಿಯಾಗಿ ನಿಂತರೆ ನೀನು ಊಸ್ಟ್ ಔಟು ನೆನಪಿಟ್ಕಬೇಕು ಅವ್ರನ್ನ ಸುಲಭವಾಗಿ ಮರಳು ಮಾಡಲ್ಲೇ ನಿನ್ನೊಂದು ಉಪಯೋಗ ಆಗದೆ ಅದಕ್ಕೆ ನೀನು ಅವರ ನಾಯಕ ಅಂತ ಸ್ವೀಕಾರ ಮಾಡಿದ್ದಾರೆ ಆದರೆ ನಿನ್ನ ನಿಜವಾದ ನಾಯಕನಾಗಿ ಮಾಡಿದವರು ನಾವು ಹಿಂದೂಗಳು ಅವ್ರ ಸಂಖ್ಯೆ ಎಷ್ಟಿದೆ ಅವ್ರನ್ನ ಓಲೈಸಕ್ಕೆ ಹೋಗ್ತಾ ಇದ್ದೀಯಾ ಹಾಗಾದ್ರೆ ನಾವು ಬೇಡವಾ ಹೇಳಿಬಿಟ್ಟು ನೇರವಾಗಿ ಯಾರು ರೀ ಅದು ಗೋಮಾಳ ಗೋವುಗಳು ಮೇಯಿಸು ಕೃಷ್ಣರ ನೀನು ಗೋಪಾಲಕನ ನೀನು ಪಿಳ್ಳಂಗ್ ಹಿಡ್ಕೊಂಡು ಊದ್ಕೊಂಡು ಕುತ್ಕೋಬಿಡು ಅಲ್ಲಿ ಹಾಗಾದ್ರೆ ನಾಳೆ ದನಕರ್ಗಳು ನಲ್ಲಳ್ಳಿ ದನಕರಗಳು ಕೃಷ್ಣ ಹಿಂದೊಡ್ಡಿ ದನಕರಗಳು ಎಲ್ಲೋಗ್ಬೇಕು ಆ ಸುತ್ತಮುತ್ತ ಊರಿನ ದನಕರಗಳು ಆ ಗೋಮಾಳನ ಅವ್ರು ಬೇಲಿ ಹಾಕೋತಾರೆ ನಮ್ದಿದು ಅಂತ ಜನ ಎಲ್ಲೋಗ್ಬೇಕು ಹೋಗ್ಬೇಕು ಅವು ದನಗಳ ಮೇಯಿಸೋಕ್ಕೆ ಅಂದರೆ ಕಾಡಕ್ಕಿಗಳನ್ನ ಕಾಡಕ್ಕಿಗಳ್ನ ಕೊಯ್ತಾ ಇದ್ದೋ ಈಗ ನೀವೆಲ್ಲ ಇದನ್ನು ಚರ್ಚ್ ಮಾಡಿದ್ರೆ ಕಾಡಕ್ಕೆಗಳಿಗೆ ವಾಸ ಇಲ್ಲ ರೀ ನೀವು ಪ್ರಾಣಿ ಸಮೂಹ ಬೇಡವಾ ಹೌದು ಎಲಿಫೆಂಟ್ ಕಾರಿಡಾರ್ ಅಲ್ಲ ಎಲಿಫೆಂಟ್ ಪ್ರಶ್ನೆ ಕೇಳುವಾಗಿದ್ದು ಇಷ್ಟೊತ್ತಿಗೆ ಎತ್ಕೊಂಡು ಬಂದು ಮುಂದಗಡೆ ನಿಂತಿರೋದು ಅದೇ ಅದು ನಂದು ಜಾಗ ಕಳ್ಳ ನೀನು ಯಾರಲ್ಲ ಯಾವ ಕೊಡೋಕ್ಕೆ ಜಾಗನ ನಾನು ಜಾಗ ಬಿಡುವಂತ ಆ ಪ್ರಾಣಿಗಳಿಗೆ ಮಾತನಾಡೋಕ್ಕೆ ಇಲ್ಲ ಆದರೆ ಈ ಮನುಷ್ಯ ಪ್ರಾಣಿಗಳಿದೀವಲ್ಲ ಮಾತನಾಡೋಕ್ಕೆ ಬರ್ತವೆ ಯೋಚನೆ ಮಾಡೋಕ್ಕೆ ಬರ್ತವೆ ನಿಮಗೆ ಅಹವಾಲು ಇಡ್ತಾ ಇದ್ದೀವಿ ಆ ಪ್ರಾಣಿಗಳ ಪರವಾಗಿ ನಮ್ಮ ಅಹವಾಲು ನೀನೇ ಯಾರು ಆ ಪ್ರಾಣಿಗಳಿಗೆ ಅಂತ ಸರ್ಕಾರ ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಜಾಗನ ಎಷ್ಟಕ್ಕೆ ತಗೊಂಡಪ್ಪ ನಿನ್ನ ಜಾಗನ ಹತ್ತು ಲಕ್ಷ ಹೇಳ್ತಾ ಇರೋದು ಅವರು ಹಾಗಾದರೆ ನೀನು ಅಕ್ಕ ಪಕ್ಕದಲ್ಲಿ ರಸ್ತೆ ಹೋಗುವ ಪಕ್ಕದಲ್ಲಿ ಒಂದು ಎಕರೆ ಬೇಡ ಕನಕಪುರದಲ್ಲಿ ತರ್ಟಿ ಫಾರ್ಟಿ ಸೈಟ್ನ ಹತ್ತು ಲಕ್ಷಕ್ಕೆ ಕೊಡಿಸ್ಬಿಡಪ್ಪ ನೀನು ಹತ್ತು ಲಕ್ಷಕ್ಕೆ ಅಷ್ಟೆಲ್ಲ ತಗೊಂಡೆ ಅಂದಲ್ಲ ಒಂದು ಸೈಟ್ ಕೊಡಿಸ್ರಿ ಹೆಂಗೆ ಸಿಕ್ತ ಅದನ್ನೇ ನಾನು ಕೇಳ್ತಾ ಇರೋದು ಹಾಗಾದರೆ ಗೋಮಾಳನ ಹರಾಜು ಮಾಡೋದಾ ಯಾವುದೇ ಸರ್ಕಾರ ರೀ ಯಾವೊಂದು ತೋಲಪ್ಪನ ಸರ್ಕಾರ

ನಾವು ಮನುಷ್ಯರು ನಮ್ಗೆ ಅರ್ಥವಾಗ್ತದೆ ಅದರ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀವಿ ನಿಮಗೆ ಕರ್ಮ ಕಟ್ಟುತ್ತೆ ನೀನು ಶಿವಕುಮಾರ್ ಈಗಲೇ ಒದ್ದಾಡ್ತಾ ಇದ್ದೀಯ ಆರೋಗ್ಯ ದೃಷ್ಟಿಯಿಂದ ಎಂಟುನೂರು ಕೋಟಿ ರೂಪಾಯಿ ನೀನು ಮಾಡ್ಕೊಂಡಿದ್ಯಲ್ಲ ಅದು ಯಾವುದೋ ಗುಡ್ಡನೇ ತಗೊಂಡೋಗಿ ಕ್ರಿಶ್ಚಿಯನ್ ಕೊಡಕ್ಕೆ ಹೋಗಿದ್ಯಾ ಕೊಡು ಖಾಲಿ ಮಾಡೋ ಎಂಟುನೂರು ಕೋಟಿ ಖಾಲಿ ಮಾಡಿರಿ ಎಂಟುನೂರು ಕೋಟಿ ಆ ಖಾಲಿ ಮಾಡಿ ಒಂದು ಕೋಟಿ ಖರ್ಚು ಮಾಡಿ ಕನಕಪುರದಲ್ಲಿ ಹಾಸ್ಪಿಟ್ಲು ಕಟ್ಟಿಸ್ರಿ ನೂರಾರು ಜನಕ್ಕೆ ಆರೋಗ್ಯ ದಾನ ಮಾಡಿ ಪಾಪ ಯಾರೋ ಆ ಶ್ರೀಮಂತೆ ಬೆಂಗಳೂರಿನಲ್ಲಿರೋಳು ಹಾಂ ಆ ಎಮ್ಮನ ಕೈಲಿ ಲಾಸ್ಪಿಟ್ಲು ಕಟ್ಸ್ಬಿಟ್ಟು ನಾನು ಮಾಡಿದೆ ಜನರು ಈಗ ಅವಿದ್ಯಾವಂತಿಕೆ ಕಡಿಮೆ ಆಗ್ತದೆ ದಿನನಿತ್ಯ ಪತ್ರಿಕೆ ಓದ್ತಾರೆ ಟಿ ವಿ ಓದ್ತಾರೆ ಎಲ್ಲಿವರೆಗೆ ಅಧಿಕಾರ ಮತದಿಂದ ಜನರನ್ನು ನೀನು ಫಾಲೋಯಾರ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಅದಕ್ಕೆ ದೊಡ್ಡವರು ಹೇಳ್ತಾರೆ ಆನೆ ಅಂಥದ್ದು ಎಡಕ್ತದಂತೆ ಆನೆ ಅಂಥದ್ದು ಎಡಗತ್ತೆ ನಿಂದೆವುದು ರೀ ಮಹಾ ಆ ಆನೆ ಅಂಥದ್ದು ಎಡಗ್ತದೆ ಅಪರೂಪ ಅನ್ನುವಂಥ ಆನೆ ಮೇಯೋ ಜಾಗನ ನಾನು ಕೊಟ್ಕೊಂಡ್ತ ಇನ್ನೊಬ್ರಿಗೆ ದಾನ ಕೊಡ್ತೀರಲ್ರಿ ಹಳ್ಳೀಲಿ ಒಂದು ಗಾದೆ ಹೇಳ್ತಾರೆ ಆ ಕೆಟ್ಟ ಗಾದೆ ಹೇಳಲ್ಲೇ ಯಾರದನೋ ಯಾರೋ ದಾನ ಮಾಡಿದ್ನಂತೆ ನಮ್ಮ ಗೋಗಳು ಮೇಯ್ಗಳಿಗೆ ಬಿಟ್ಟಂಥ ದಾ ಜಾಗನ ನೀನು ದಾನ ಮಾಡ್ತೀಯಲ್ಲ ನೀನು ಯಾವ್ದು ನೀನು ಸ್ವಂತ ಸಂಪಾದನೆ ರೀ ಇಡೀನೋರು ಹೇಳ್ತಲ್ಲ ಎಂಟುನೂರು ಕೋಟಿ ಅದರಲ್ಲಿ ಒಂದು ಕೋಟಿ ದಾನ ಮಾಡಿರಿ ಆಗ ಮೆಚ್ಚ್ತೀವಿ ನಿನ್ನ ಆಗ ಅನ್ಯ ಧರ್ಮ ಸಹಿಷ್ಣು ನೀನು ಅನ್ಯ ಧರ್ಮ ರಕ್ಷಕ ನೀನು ಅಲ್ಪಸಂಖ್ಯಾತರ ಆರಾಧಕ ನೀನು ಎಲ್ಲ ಹೋಗ್ತೀವಿ ಆಗತ್ತಾ ಮಾಡ್ತೀರಾ ಯಾಕೆ ಹೇಳಿ ಅದು ನಿಮ್ಮ ಇರೋದು ಹೆಂಗೋ ಸಂಪಾದನೆ ಮಾಡಿದೆ ಆದರೆ ಇದು ಏನು ಹಾಗಾದರೆ ನೀವು ಇದೇ ಉದ್ದೇಶದಿಂದ ನೀನು ಕೊಂಡ್ಕೊಂಡು ಕಡಿಮೆ ದುಡ್ಡಕ್ಕೆ ಸಿಗ್ಬಿಡ್ತಾ ಅದೇ ಕಡಿಮೆ ದುಡ್ಡುಗೆ ಸಿಗ್ಬಿಡ್ತಾ ಅದೇ ಅಂದ್ಬಿಟ್ಟು ಕೊಂಡ್ಕೊಬಿಟ್ಟು ಏನೋ ದೊಡ್ಡದು ಕೊಟ್ಟಂಗೆ ಕೊಟ್ಬಿಟ್ಟ ಅದು ಬೇಡ್ರಿ ಕನಪುರದಲ್ಲಿ ಒಂದು ತರ್ಟಿ ಫಾರ್ಟಿ ಸೈಟ್ ಕೊಡಿಸ್ರಿ ಅವ್ರು ದೇವಾಲಯ ಕಟ್ಕೋತಾರೆ ಆಗತ್ತೇನು ರೀ ಏಕೆಂದ್ರೆ ತರ್ಟಿ ಫಾರ್ಟಿ ಸೈಟ್ಗೆ ಎಷ್ಟು ಮೇಲೆ ತೆಗೆದುಕೊಡ್ರಿ ನೀನು ದಾನಮಂತ ಆದರೆ ಅದ್ಯಾವುದು ರೀ ಸರ್ಕಾರದ ಜಮೀನು ಕಡಿಮೆ ಬೆಲೆ ತಗೊಬಿಟ್ಟು ಓ ಇಷ್ಟು ಎಕರೆ ಕೊಟ್ಬಿಟ್ಟೆ ನಾನು ನೀನು ಯಾವ ದಾನವಂತ ದಾನಶೂರ್ ಕರ್ಣನೇ ನೀನು ಅಲ್ಲ ಓಲೈಸ್ಬೇಡಿ ಪ್ರಾಸೆ ಸೆಂಟ್ರಿಗೆ ಚರ್ಚಿಲ್ಲ ಸ್ವಂತದ್ದು ತಗೊಳ್ರಿ ಅವ್ರಿಗೆ ಅವ್ರಿಗೆ ಮಾಡಲ್ಲ ರೀ ನೀವು ಯಾಕೆ ಗೊತ್ತಾ ಅಲ್ಲ ಯಾವುದೊಂದು ಎಂಟತ್ತು ಮನೆ ಇರಬಹುದಾ ಕ್ಯಾಥೋಲಿಕ್ಸಿಗೆ ಮಾಡ್ತೀರಿ ನೀವು ಮತ್ತೇನು ಬರ್ತೀನಿ ಕ್ಯಾಥೋಲಿಕ್ಸಿಗೆ ಮಾಡ್ತೀರಿ ನೀವು ಯಾಕೆಂದರೆ ಕನಕಪುರ ನಗರದಲ್ಲಿ ಪ್ರಾಟೆಸ್ಟೆಂಟಿಗೆ ಕಂಪೇರ್ ಮಾಡಿದ್ರೆ ಕ್ಯಾಥೋಲಿಕ್ಸ್ ಓಟು ನೂರು ಪಟ್ಟು ಜಾಸ್ತಿವೆ ಒಂದು ಕಡೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ಒಡಿತಿಯ ಹಿಂದೂಗಳನ್ನ ಮತ್ತು ಅನ್ಯ ಧರ್ಮಿಯನ್ನ ಇನ್ನೊಂದು ಕಡೆ ಕ್ರಿಶ್ಚಿಯನ್ರಲ್ಲೇ ಪ್ರಾಟೆಸ್ಟೆಂಟಿಗೆ ಸಹಾಯ ಮಾಡಲ್ಲ ಕ್ಯಾಥೋಲಿಕ್ಸ್ ಮಾಡ್ತೀವಿ ಅಲ್ಲೂ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಕ್ರಿಶ್ಚಿಯನ್ರು ನಾಚಿಕೆ ಆಗಬೇಕು ನಮಗೆ ಕನಕಪುರದಲ್ಲಿ ಪ್ರಾಟಿಸ್ಟೆಂಟ್ ಚರ್ಚ್ ಇಲ್ವೇ ಅದು ಯಾವುದೋ ಬಾಡಿಗೆ ಬಂದರೆ ಮಾಡ್ತಾಯಿದ್ದಾರೆ ಅದನ್ನು ಕೊಂಡ್ಕೊಂಡು ಅವ್ರ ಹೆಸ್ಕೆ ಮಾಡಿಕೊಟ್ಬಿಡ್ರಿ ಮಾಡಿಕೊಡ್ತೀಯ ಯಾವಾಗ ಅವರ ಸಂಖ್ಯೆ ಕ್ಯಾಥೋಲಿಕ್ಸ್ ಇರ್ತಕ್ಕಂಥ ಕ್ಯಾಥೋಲಿಕ್ ಸಂಖ್ಯೆಗಿಂತ ಕನಕಪುರದಲ್ಲಿ ಪಟ್ಟಷ್ಟು ಬೆಳೆದಾಗ ಮಾಡಿಕೊಡ್ತೀಯಾ ಯಾಕೆ ಅವರೆಲ್ಲರೂ ನನಗೆ ಒಟ್ಟಾಗ್ತಾರೆ ಹಾಕ್ತಾರೆ ಇವಾಗ ಅವ್ರು ಎಷ್ಟು ಮನೆ ಇದ್ದದ್ದು ಎಷ್ಟು ಓಟ್ ಬಂದವು ಲೆಕ್ಕ ಇಲ್ಲ ನಿನಗೆ ಅಮ್ಮನವ್ರು ಪೂಜೆ ಪೂಜಾರಿ ನೀನು ಅಮ್ಮನವ್ರನ್ನ ತೃಪ್ತಿ ಪಡಿಸೋಕ್ಕೋಸ್ಕರ ಈ ಕೆಲಸ ಇದ್ದೀನಿ ಸಣ್ಣ ಮಗುಗೆ ಗೊತ್ತಾಗ್ತದೆ ನೀನು ಯಾವ ಅಮ್ಮನವ್ರಾ ನೀನು ಕೊಟ್ಟಿದ್ದೀಯಲ್ಲಪ್ಪ ನಿನ್ನ ಬಂಡಾರದಲ್ಲಿ ಒಂದು ಪಾಲು ಡೆಲ್ಲಿ ಹಿಡ್ಕೊಂಡಿರೋದಲ್ಲಿ ಪಾಲು ಹೈಕಮಾಂಡು ಅಂತೀಯಲ್ಲ ನೀನು ಅವ್ರನ್ನ ತೃಪ್ತಿ ಪಡಿಸೋಕೆ ಈ ಕೆಲಸ ಇರೋದು ನೀನು ಯಾಕೆ ರೀ ಗುಡ್ಡೆ ಕೊಡ್ತೀರಿ ಆನೆಗಳು ಮನೆ ಹಾಳು ಮಾಡೋದು ಬೇಡ ಕಣೆಯ ನೀನು ಮನುಷ್ಯರಿಗೆ ಮಾಡೋ ಸಾಕು ಅಂದ್ಬಿಟ್ಟು ಟೋಪಿ ಹಾಕದ್ದು ಆನೆಗಳಿಗೂ ಮಾಡಿಕೊಳ್ಟ ಮೋಸವ ನೀನು ಆನೆ ಕಾರಿಡಾರ್ನು ದಾನ ಕೊಡ್ತೀನಿ ಅಂತ ಕೊಟ್ಕೊಂಡು ಹಾಗಾದ್ರೆ ನೀನು ಇನ್ನು ಯಾರನ್ನ ಬಿಟ್ಟಿಯಾ ಮನುಷ್ಯರಿಗೆ ಆಯಿತು ಟೋಪಿ ಹಾಕದ್ದು ಈಗ ಆನೆಗಳ ಕಾರಿಡಾರ್ ಕೊಟ್ಟು ಆನೆಗೂ ಟೋಪಿ ಹಾಕದ್ದು ಇನ್ನು ನರಿ ಟೋಪಿ ಹಾಕಬೇಕು ಅಷ್ಟೇ ಆಯ್ತು ನೀನೇ ದೊಡ್ಡ ನರಿಯಲ್ಲ ಇನ್ಯಾರ ಟೋಪಿ ಹಾಕ್ಯ ನೀನು ಮಾಡು ಇನ್ಯಾರ ಟೋಪಿ ಹಾಕಬೇಕು ಅಂತ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ